ಪ್ರಜ್ವಲ್ ದ್ರೀವಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೈವ್ ಹಂಚಿದ ಆರೋಪವನ್ನ ಹೊತ್ತಿರುವಂತಹ ನವೀನ್ ಗೌಡ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ಅವರು ನನಗೆ ತನಿಖೆಗೆ ಕರೆದೇ ಇಲ್ಲ ಅನ್ನೋದು ಅವರ ವರ್ಜನ್ ಆಗ್ತಾ ಇದೆ ಇಲ್ಲಿವರೆಗೂ ಎಸ್ಐಟಿ ಅವರು ಫೋನ್ ಮಾಡಿಲ್ಲ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ನವೀನ್ ಗೌಡ ಅವರ ರಿಯಾಕ್ಷನ್ ಇದು ತನಿಖೆ ಕರೆದವ್ರ ಇಲ್ಲ ಇಲ್ಲ ಕರ್ದಿಲ್ಲ ಯಾವ್ದು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ವಾ ಇಲ್ಲ 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 ಹೌದಾ ಈಗ ನೀವು ಬೆಂಗಳೂರಲ್ಲಿ ಹಾಲಿ ಕೆಲಸದಲ್ಲಿರೋದಾ ಹೌದೌದು ಫೇಸ್ಬುಕ್ ಅಲ್ಲೆಲ್ಲ ನೀವೇ ಅಲ್ವ ಬರ್ಕೊಂಡಿದ್ದು ಹೌದೌದು ಬಟ್ ಎಸ್ ಐ ಟಿ ನಿಮ್ ಕಾಂಟ್ಯಾಕ್ಟ್ ಏನ್ ಮಾಡಿಲ್ಲ ಇದು ಇನ್ನು ಮಾಡಿಲ್ಲ ಫೋನ್ ಮಾಡಿಲ್ಲ ಮಾಡಿಲ್ಲ ಬಟ್ ನೋಟಿಸ್ ಕೊಟ್ಟವ್ರೆ ಅಂತ ಎಲ್ಲ ಅಂದ್ರೆ ಇಲ್ಲ ಇಲ್ಲ ಎಲ್ಲ ಸ್ಕ್ರೀನ್ ಡ್ರೈವ್ ಇದ್ರಲ್ಲಿ ನಿಮ್ದೇನು ಪಾತ್ರ ಆದ್ಮೇಲೆ ಮಾತಾಡ್ತೀನಿ ಒಟ್ಟಲ್ಲಿ ನಿಮ್ಗೆ ಏನು ನೋಟಿಸು ಅದು ಏನು ಬಂದಿಲ್ಲ ಏನು ಬಂದಿಲ್ಲ ಇನ್ನೂ ಬಂದಿಲ್ಲ ಈ ಬಗ್ಗೆ ಮಾತನಾಡೋದಿಕ್ಕೆ ಸ್ವತಃ ನವೀನ್ ಗೌಡ್ರೆ ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನವೀನ್ ಗೌಡ್ರೆ ನಮಸ್ಕಾರ ಸೊ ಎಸ್ ಐ ಟಿ ಇಂದ ಇನ್ನೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಕಾಲ್ ಅಥವಾ ನೋಟಿಸ್ ಬಂದಿಲ್ವಾ ನಮಸ್ತೆ ಮೇಡಮ್ ನನ್ಗೆ ಯಾವ್ದು ಕಾಲ್ ಬಂದಿಲ್ಲ ನೋಟಿಸ್ ಕೂಡ ಬಂದಿಲ್ಲ ಬಿ ಕೆ ಸಿಂಗ್ ಅವರು ಕಾಲ್ ಮಾಡಿದ್ರು ಅಂತೆಲ್ಲ ಕೇಳ್ಪಡ್ತಾ ಇದ್ವಿ ಇಲ್ಲ ಮೇಡಮ್ ಇಲ್ಲ ಅದು ತಪ್ಪು ಮಾಹಿತಿ ಹ್ಮ್ ಹ್ಮ್ ನೋಟಿಸ್ ಕೂಡ ಬಂದಿಲ್ಲ 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 ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ ನೀವೇನಾ

ನೀವು ಆಗತ್ತೆ ಕೆಲವೇ ಕ್ಷಣ ಅಂತ ಕ್ಷಣಗಳಲ್ಲಿ ಅಂದ್ರೆ ಜನ ಮಾತಾಡ್ತಾ ಒಂದೇ ಲೈನ್ ಬರ್ದಿದ್ರಿ ಖಂಡಿತವಾಗ್ಲೂ ಒಂದೇ ಲೈನ್ ಬರ್ದಿರೋದು ಜನ ಮಾತಾಡ್ತಾ ಇದನ್ನ ನಾನ್ ಬರ್ದಿರೋದು ನಾನೇ ಬಿಡುಗಡೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಜನರ ಸ್ಟೇಟ್ಮೆಂಟ್ ಏನಿತ್ತು ಸುತ್ತಮುತ್ತ ಕಾಸಿಪ್ ಏನಿತ್ತು ಅದನ್ನ ನಾನು ಬರೆದಿದ್ದೀನಿ ಸೊ ಇದು ನನ್ ಸ್ಟೇಟ್ಮೆಂಟ್ ಅಲ್ಲ ಜನರು ಮಾತಾಡ್ತಾ ಇದ್ದಿದ್ದು ಸುತ್ತಮುತ್ತ ಅದನ್ನ ನಾನು ಬರೆದಿದ್ದೀನಿ ಕೇಳಿ ಬರ್ತಾ ಇದೆ ಒಂದ್ ವೇಳೆ ನೀವು ಮಾಡಿಲ್ಲ ಅಂದ್ರೆ ಯಾಕೆ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ ಹಾಸನದಲ್ಲಿ ತುಂಬಾ ಜನ ಇದಾರೆ ಅದೇ ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ ನಾನು ಅವಾಗ ಅವಾಗ ಜೆಡಿಎಸ್ ವಿರುದ್ಧ ಮಾಡ್ತಾ ಇರ್ತೀನಿ ಸ್ವಲ್ಪ ರಾಜಕೀಯ ಹಾಗಾಗಿ ನನ್ ಮೇಲೆ ಮಾಡಿದ್ದಾರೆ ಅಷ್ಟೇ ಬೇರೆ ಇನ್ನೇನಿಲ್ಲ ನನ್ಗೆ ಇದಕ್ಕೂ ಸಂಬಂಧ ಇಲ್ಲ ನನ್ಗೆ ಯಾವ್ದೇ ರೀತಿ ಮಾಹಿತಿ ಕೂಡ ಇಲ್ಲ ಇದ್ರ ಬಗ್ಗೆ ಅಲ್ಲ ಜೆ ಡಿ ಎಸ್ ನವರಲ್ಲ ನಿಮ್ದೇ ಪಾರ್ಟಿಯವರಾಗಿರುವಂತಹ ನಜಮ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಗೆ ಬಾಯಿ ಬಂದಂಗೆ ಬೈದಿದ್ದಾರೆ ಲೈವ್ ಬಂದು ಅದು ನನಗೆ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅವರು ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನಾದರೂ ನೋಟಿಸ್ ಗೀಟಿಸ್ ಏನಾದರೂ ಬಂದಿದ್ಯಾ ಯಾವುದು ಯಾವುದು ಬಂದಿಲ್ಲ ಮೇಡಂ ಯಾವುದು ಬಂದಿಲ್ಲ ಹ್ಮ್ ಅವರ ಬಗ್ಗೆ ಏನಕ್ಕೆ ಮಾತಾಡಿರಿ ಸರ್ ಅಂದ್ರೆ ಹೆಣ್ಮಕ್ಕಳ ವಿಚಾರದಲ್ಲಿ ಯಾಕೆ ಪದೇ ಪದೇ ನಿಮ್ಮ ಅಕೌಂಟ್ ಇಂದ ಸ್ಟೇಟಸ್ ಗಳು ಬರ್ತಾ ಇತ್ತು ಅಂತ ನವೀನ್ ಗೌಡ್ರೆ ಧ್ವನಿ ಕೇಳಿಸ್ತಾ ಇದ್ಯಾ ನವೀನ್ ಗೌಡ್ರೆ ಇದೀರಾ ಫೈನ್ ಒಟ್ಟಲ್ಲಿ ನವೀನ್ ಗೌಡ್ರೆ ಹೇಳ್ತಾ ಇದ್ರು ಇಲ್ಲಿ ತನಕ ನನಗೆ ಯಾವುದೇ ನೋಟಿಸು ಎಸ್ ಐ ಟಿ ಇಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು ನೋಟಿಸು ಬಂದಿಲ್ಲ ಕಾಲ್ ಕೂಡ ಬಂದಿಲ್ಲ ಹಾಗೆ ಅವತ್ ನಾನೇನ್ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದೆ ಆ ಸ್ಟೇಟಸ್ ಜನ ಮಾತಾಡ್ತಾ ಇದ್ದಿದ್ದಾನ ನಾನು ಬರ್ದಿದ್ದಷ್ಟೇ ನಂದಲ್ಲ ಅಥವಾ ನನ್ನ ಪಾತ್ರನೇ ಇಲ್ಲ ಈ ಹಂಚಿಕೆಯಲ್ಲಿ ಅಂತ ಹೇಳ್ತಾ ಇದ್ರು ಮಾತಾಡ್ತಾ ಇದ್ದ ನಾನು ಬರ್ಕೊಂಡಿದ್ದೀನಿ ಅನ್ನೋದು ಈಗಷ್ಟೇ ನಮ್ಮ ಜೊತೆಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ನವೀನ್ ಗೌಡರು ಹೇಳ್ತಾ ಇದ್ರು ನನ್ನ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಆರೋಪ ಮಾಡಿದ್ದಾರೆ ಜೆಡಿಎಸ್ ನವರ ವಿರುದ್ಧ ನಾನು ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದೆ ಹೀಗಾಗಿ ನನ್ನ ವಿರುದ್ಧ ಇದು ಅಹ್ ಆರೋಪ ಮಾಡ್ತಾ ಇರೋದು ಇದ್ರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿದ್ರು